ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ಇಂದಿನ ನನ್ನ ವಿಡಿಯೋ ಒಣದ್ರಾಕ್ಷಿಯ ಲೇಹ ತಯಾರಿಕೆ ಹಾಗೂ ಒಣದ್ರಾಕ್ಷಿಯ ಮಹತ್ವ ಏನು ಅನ್ನೋದು. ಮೊದಲಿಗೆ ಒಣದ್ರಾಕ್ಷಿ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಆದರೆ ಯಾಕೆ ನಾವು ಒಣದ್ರಾಕ್ಷಿ ನೇರವಾಗಿ ತಿನ್ನೋದಲ್ಲದೆ ಈ ಥರ ಲೇಹ ಕೂಡ ಮಾಡಿಕೊಂಡು ಅದನ್ನು ಒಂದಷ್ಟು ದಿನ ಇಟ್ಕೊಂಡು ದಿನವೂ ಸೇವನೆ ಮಾಡೋದ್ರಿಂದ ಏನು ಆರೋಗ್ಯಕರ ಲಾಭಗಳಿವೆ ಅನ್ನೋದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಒಂದು 4 ಲೈನಲ್ಲೇ ವಿವರಣೆ ಕೂಡ ಕೊಡ್ತೀನಿ. ಈಗ ಒಣದ್ರಾಕ್ಷಿನ ನಾವು ಎಳೆ ಮಕ್ಕಳಿಂದ ಹಿಡಿದು ಒಂದು ಸುತ್ಕಾರ ಹಾಕಬೇಕಾರೆ, ಅವಕ್ಕೇನು ಹಾಲಲ್ಲೇ ಬಜೆ ಜಾಯಿಕಾಯಿ ಇಂಥದ್ದೆಲ್ಲ ತೇದಿ ಹಾಕಬೇಕಾರೆ ನಾವು ಒಂದು ಒಣದ್ರಾಕ್ಷಿ ಕೂಡ ಒಂದು ಸುತ್ತು ಒಣದ್ರಾಕ್ಷಿ ಮತ್ತು ಉತ್ತುತ್ತೆ ಅದನ್ನು ಒಂದು ಸುತ್ತು ಹಾಕ್ತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಜೀರ್ಣಕ್ರಿಯೆ ಸರಾಗವಾಗಿ ಮಕ್ಕಳಿಗೆ ಉಷ್ಣ ಆಗದೇ ಇರೋ ಹಾಗೆ, ಈಗ ತಾಯಿ ಹಾಲು ಕುಡಿಯೋಂಥ ಮಕ್ಕಳು, ತಾಯಿಗೆ ತಾಯಿ ಆಹಾರ ದೋಷ ಏನಾದರೂ ಆದರೂ ಕೂಡ, ತಾಯಿ ಹಾಲಿನಿಂದ ಅದಕ್ಕೆ ಆಹಾರ ದೋಷ ಆದರೂ, ಈ ಒಣದ್ರಾಕ್ಷಿ ಏನು ಮಾಡುತ್ತೆ, ಒಂದು ಪಚನ ಕ್ರಿಯೆ ಮಾಡೋದಾಗಲಿ, ದೇಹನ ಒಂದು ಉಷ್ಣತೆಯಿಂದ ಕಾಪಾಡೋದಾಗಲಿ, ನಾನಾ ಥರ ಅವಕ್ಕೆ ದೈಹಿಕ ಆರೋಗ್ಯ ಬೌದ್ಧಿಕ ಆರೋಗ್ಯ ಎಲ್ಲದಕ್ಕೂ ಈ ಒಣದ್ರಾಕ್ಷಿ ಒಳ್ಳೆಯದು ಅನ್ನೋದಕ್ಕೋಸ್ಕರನೇ ಎಳೆ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರಾಗಿ ಅಂತ ಹೇಳ್ತಾರಲ್ಲ ಎಲ್ಲರೂ ಸೇವನೆ ಮಾಡೋಂಥದ್ದು ಒಣದ್ರಾಕ್ಷಿ. ಇದು ದೇಹದ ಹಲವಾರು ಆರೋಗ್ಯ ದೋಷಗಳನ್ನು ನಿವಾರಿಸೋ ಶಕ್ತಿ ಇದೆ ಇದಕ್ಕೆ. ಇದರ ಸೇವನೆಯಿಂದ ಮಾಂಸಖಂಡಗಳು ಸದೃಢಗೊಳ್ಳುತ್ತೆ, ಜೊತೆಗೆ ಬೌದ್ಧಿಕ ಶಕ್ತಿ ಅಂದರೆ ಮೆಂಟಲ್ ಏನು ಹೆಲ್ತ್ ಮೆಂಟಲ್ ಸ್ಟ್ರೆಂತ್ ಅಂತಾರಲ್ಲ ಅದು ಕೂಡ ವೃದ್ಧಿಯಾಗಂಥದ್ದು, ಅದನ್ನು ಹೆಚ್ಚಿಸುತ್ತೆ. ಚರ್ಮದ ಕಾಂತಿ ಹೆಚ್ಚಿಸುತ್ತೆ. ಆಮೇಲೆ ದೇಹದಲ್ಲಿ ಏನು ವಾತಪಿತ್ತ ಅಂತ ಆದರೆ, ವಾತಪಿತ್ತ ದೋಷ ಅಂದರೆ ಈ ವಾತ ಆದಾಗ ಮೈಕೈಯೆಲ್ಲ ಏಕ್ದಮ್ ಊದೋದು, ಆಮೇಲೆ ಪಿತ್ತ ಆದಾಗ ಒಂದು ಪಿತ್ತಗಂದೆ ಅಂತ ಸಣ್ಣ ಸಣ್ಣ ಮೈ ಮೇಲೆ ಕೆಂಪು ಗುಳ್ಳೆ ಎಳೋದು, ವಾಕ್ರಕ್ಕೆ ಬಂದಂಗೆ ಆಗೋದು, ವಾಂತಿ ಬಂದಂಗೆ ಆಗೋದು, ಕಣ್ಣೆಲ್ಲ ಕೆಂಪಾಗೋದು, ಅಜೀರ್ಣ ಸಮಸ್ಯೆ ಇದೆಲ್ಲ ಪಿತ್ತದಿಂದ ಆಗಂಥದ್ದು. ಹಾಗಾಗಿ ಆ ವಾತಪಿತ್ತಗಳನ್ನು ಕೂಡ ಇದರ ಒಣದ್ರಾಕ್ಷಿಯ ದೈನಂದಿನ ಸೇವನೆಯಿಂದ ನಿವಾರಿಸ್ಬೋದು ಅಂತ ಹೇಳಿ ಅದನ್ನು ಕಡಿಮೆ ಮಾಡುತ್ತೆ ವಾತಪಿತ್ತ ಸಮಸ್ಯೆ. ವಾತಪಿತ್ತ ಸಮಸ್ಥಿತಿಲಿತ್ತು ಅಂದರೆ ದೇಹದ ಆರೋಗ್ಯ ಅರ್ಧ ಸರಿ ಇದ್ದಂಗೆ. ಯಾರು ಒಣದ್ರಾಕ್ಷಿನ ದಿನವೂ ಸೇವನೆ ಮಾಡ್ತಾರೋ ಅಂಥವರ ಕಣ್ಣುಗಳು ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ. ಕಣ್ಣುಗಳು ಒಂದು ಸ್ಪಷ್ಟವಾಗಿ ನಿಖರವಾಗಿ ದೃಷ್ಟಿ ಇರುವಂಥದ್ದು, ಕಣ್ಣಿನ ದೃಷ್ಟಿಗೆ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಇದರ ಸೇವನೆಯಿಂದ. ಹಾಗೆ ಜೀರ್ಣಕ್ರಿಯೆ ಪಚನಕ್ರಿಯೆ ಇವೆಲ್ಲ ನೀಟಾಗಿ ಆಗೋದ್ರಿಂದ ದೇಹದ ಅಂಗಾಂಗಗಳಿಗೆ ಯಾವುದೇ ಆರೋಗ್ಯ ದೋಷಗಳನ್ನು ಇದು ಅರ್ಧದಷ್ಟು ನಿವಾರಣೆ ಮಾಡುತ್ತೆ. ಹಾಗಾಗಿ ನಾವು ಈ ಒಣದ್ರಾಕ್ಷಿನ ತಿನ್ನೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಎಲ್ಲ ಥರ ಸಿಹಿ ಪದಾರ್ಥಗಳಿಗೂ ಇದನ್ನು ಹಾಕೇ ಹಾಕ್ತೀವಿ, ಬಳಸ್ತೀವಿ. ಹಾಗೆಯೇ ನಾವು ನಮ್ಮನೇಲೆ ಮೊದಲಿಂದ ನಮ್ಮ ಅಮ್ಮನ ಕಾಲದಿಂದನೂ ಈ ಥರ ಒಂದು ಒಣದ್ರಾಕ್ಷಿ ಲೇಹ ಮಾಡೋದು ಇದ್ದೇ ಇರುತ್ತದೆ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಏನು ತುಂಬ ವಸ್ತು ಏನು ಹಾಕೋದು ಬೇಡ. ಈ ಥರ ಪ್ಯಾಕೆಟ್ ಸಿಗುತ್ತೆ ಈ ಥರ ದ್ರಾಕ್ಷಿದು, ಈ ಪ್ಯಾಕೆಟೇ ತರಬೇಕು ಅಂತ ಏನಿಲ್ಲ. ನೀವು ಒಣದ್ರಾಕ್ಷಿ ಲೂಸು ನಮ್ಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಬೋದು. ನಾ ಏನಂದರೆ ಇದು ಇಡೋಕ್ಕಾಗುತ್ತಲ್ಲ ಪ್ಯಾಕೆಟ್ಸು, ಇದು ಖಾಲಿ ಆಗ್ತಿದ್ದಂಗೆ ಈ ಥರ ಪ್ಯಾಕೆಟ್ ಹೊಡ್ಕೊಳ್ತೀವಿ, ಒಂದು 2-3 ತಂದಿಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ನಾವು ದಿನಾನೂ ಯಾವುದಕ್ಕಾದ್ರೂ ಒಂದಲ್ಲ ಒಂದು ರೀತಿ ದ್ರಾಕ್ಷಿ ಹಾಕ್ತಿರ್ತೀವಿ. ಇವತ್ತು ಶಾವಿಗೆ ಕೀರು, ಈಗ ಪಾಯಸಗಳಿಗೆಲ್ಲ ಅಂತೂ ಹಾಕೇ ಹಾಕ್ತೀವಿ. ಹಾಗಾಗಿ ಇದರಲ್ಲೇ ಏನು ಹೆಲ್ತ್ ಬೆನಿಫಿಟ್ಸ್ ಇಷ್ಟೆಲ್ಲ ಇರಬೇಕಾರೆ ಇದೇನು ನಮಗೇನು ಅಂಥ ರೇಟ್ ಜಾಸ್ತಿನೂ ಇಲ್ಲ. ಹಾಗಿದ್ದಾಗ ಯಾತಕ್ಕೆ ನಾವು ಸೇವನೆ ಮಾಡಬಾರ್ದು? ಈ ಇದು ಏನಪ್ಪ ಅಂದರೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೆ ತಿನ್ನೋದೇನೋ ಅದು ಕಾಮನ್ನಾಗಿ ತಿಂತೀವಿ. ಈ ಲೇಹ ಮಾಡಿಕೊಂಡಿರೋದ್ರಿಂದ ಒಂದು ನಿಯಮಿತವಾದ ಸಮಯ ಮಾಡಿಕೊಂಡು ಊಟದ ನಂತರನ ಅಥವಾ ಮುಂಚೆನ ದಿನಕ್ಕೆ ಒಂದು ಸ್ಪೂನು ಇದು ಸೇವನೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೇಹಕ್ಕೆ ಒಂದು ಮಾಂಸಖಂಡಗಳಿಗೆ ಶಕ್ತಿ ಬರೋಂಥದ್ದು, ನಿಶಕ್ತಿ ಹೋಗ್ಲಾಡ್ಸೋಂಥದ್ದು, ರಕ್ತ ಅನಿಮಿಕ್ ಅಂತಾರೆ ನೋಡಿ, ರಕ್ತಹೀನತೆ ಹೋಗ್ಲಾಡ್ಸೋಂಥದ್ದು ಇದೆಲ್ಲ ಗೊತ್ತಾಗುತ್ತೆ. ಸುಸ್ತು ನಿವಾರಣೆ, ಆಮೇಲೆ ದೃಷ್ಟಿದೋಷ ಚೆನ್ನಾಗಿರೋದು. ಹಾಗಾಗಿ ಇದನ್ನು ಲೇಹ ಮಾಡೋದು ಮಾಡಿಟ್ಕೊಂಡು ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಲೇಹ ಮಾಡೋದು ಹೇಗೆ ಅಂತ ಹೇಳ್ತೀನಿ.
ಈಗ ದ್ರಾಕ್ಷಿ ಬೆಳೆಯೋರು ತುಂಬ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಹಾಕ್ತಾರಪ್ಪ ಅದಕ್ಕೆ ದ್ರಾಕ್ಷಿ ಬೆಳೆಯೋದಕ್ಕೆ. ದ್ರಾಕ್ಷಿ ಅಂತಲ್ಲ ಎಲ್ಲದಕ್ಕೂ ಇವತ್ತಿನ ಇದರೊಳಗೆ ಇವತ್ತು ಅಂತಲ್ಲ ಅದು ಕ್ರಿಮಿಕೀಟ ಎಲ್ಲ ಅವನ್ನ ಆವರಿಸ್ಕೊಂಡಾಗ ಅದಕ್ಕೆ ಪೆಸ್ಟಿಸೈಡು ಏನು ಕೀಟನಾಶಕ ಹೊಡಿಲೇಬೇಕು. ಗೊಬ್ಬರ ಏನು ಬರೀ ಎಲ್ಲ ಕೊಟ್ಟಿಗೆ ಗೊಬ್ಬರನೇ ಹಾಕಿ ಬೆಳೀತಾರೆ ಅಂತಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೀತಾರೆ. ಅದೆಲ್ಲ ಗಿಡಗಳಿಗೆ ಒಳ್ಳೆ ತುಂಬ ಪುಷ್ಟಿ ನೀಡೋದ್ರಿಂದನೇ ಅವು ಚೆನ್ನಾಗಿ ಬರ್ತಾವೆ ಇಳುವರಿ. ಇಳುವರಿ ಚೆನ್ನಾಗಿ ಬಂದಾಗ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ಔಷಧಿ ಹಾಕಿ ಬೆಳೀತಾರೆ ಬೆಳೀತಾರೆ ಅಂದರೆ ಅದಕ್ಕೆ ಏನೇನು ಬೇಕೋ ಅದು ಹಾಕಲೇಬೇಕಾಗುತ್ತೆ. ಆದರೆ ಅವರು ಬೆಳೆದಾದಮೇಲೆ ನಾವು ಅದನ್ನು ಉಪಯೋಗಿಸೋರು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು? ಈಗ ಕೆಲವರು ಕೇಳ್ತಾರೆ ಒಣ ದ್ರಾಕ್ಷಿಲೇ ಕಪ್ಪು ದ್ರಾಕ್ಷಿ ಒಳ್ಳೇದಾ, ಈ ಥರ ದ್ರಾಕ್ಷಿ ಬ್ರೌನ್ ದ್ರಾಕ್ಷಿ ಒಳ್ಳೇದಾ ಅಂತ ಹೇಳಿ. ಇದು ಕಪ್ಪು ದ್ರಾಕ್ಷಿಲೇ ಕಪ್ಪು ಒಣ ದ್ರಾಕ್ಷಿ ಮಾಡೋಂಥದ್ದು, ಇದು ಈ ಥರ ಒಂಥರ ಹಸಿರು ದ್ರಾಕ್ಷಿ ಇರುತ್ತಲ್ಲ ಅದರೊಳಗೆ ಮಾಡೋಂಥದ್ದು. ಎರಡರಲ್ಲೂ ಸಮನಾದ ಸತ್ವನೇ ಇರುತ್ತೆ. ಆದರೆ ಇದು ನಾವೇನೋ ಹಾಗೆ ತಿಂತೀವಿ, ನಾವೇನು ತೊಳೆದು ತೊಳೆದು ತಿನ್ನಲ್ಲ, ಆಮೇಲೆ ನೆನೆಸಿಟ್ಕೊಂಡು ತಿನ್ನೋರು ತಿಂತಾರೆ. ಇದು ಹಾಗೆ ತಿನ್ನೋದ್ರಿಂದ ನಮಗೇನು ಎಫೆಕ್ಟ್ ಆಗಿಲ್ಲ. ಯಾಕೆ ಅಂದರೆ ಈ ದ್ರಾಕ್ಷಿ ತಯಾರು ಮಾಡೋದು ಹೇಗೆ ಅಂದರೆ ಅವರು ಏಕ್ದಮ್ ಅಲ್ಲಿ ತೋಟದಿಂದ ತಂದಿದ್ದೆ ಒಣಗಿಸಿ ದ್ರಾಕ್ಷಿ ಮಾಡೋದಲ್ಲ, ಇದಕ್ಕೆ ಪ್ರೋಸೆಸ್ಸು ತುಂಬ ಇದೆ. ನಾವೇನೋ ಈಸಿಯಾಗಿ ತಿನ್ಬಿಡ್ತೀವಿ. ಅದನ್ನು ಚೆನ್ನಾಗಿ ಅವರು ಉಪ್ಪು ನೀರಲ್ಲಿ ತೊಳೆದು ಒಂದು ಹಬೆಯಲ್ಲಿ ಬೇಯಿಸ್ತಾರೆ ಅದನ್ನು. ಇನ್ನು ಈ ಒಣ ದ್ರಾಕ್ಷಿ ಮಾಡಬೇಕಾದ್ರೆ ಡೈರೆಕ್ಟ್ ನಾವು ದ್ರಾಕ್ಷಿ ಒಣಗ್ಸೋಕ್ಕೆ ಹೋದರೆ ಆಗಲ್ಲ, ಕೊಳೆತೋಗುತ್ತೆ. ಅದನ್ನು ಒಂದು ಇಷ್ಟು ಸೆಂಟಿಗ್ರೇಡು ಏನೋ ಇರುತ್ತೆ ಅದ್ರ ಉಷ್ಣಾಂಶ, ಅದರಲ್ಲಿ ಅದನ್ನು ಹಬೆಲೆ ಬೇಯಿಸಿಬಿಟ್ಟು ಆ ನಂತರದಲ್ಲೇ ಅವರು ಅದನ್ನು ಒಣ ಹಾಕಿಬಿಟ್ಟು ಮಾಡೋಂಥದ್ದು. ಆವಾಗ ಪ್ರಿಸರ್ವೇಟಿವ್ ಏನೇ ಹೊಡೆದಿದ್ರು ಕೂಡ ಹಬೆಲಿ ಬೇಯಿಸಿರ್ತಾರಲ್ಲ ಆವಾಗ ಹೋಗ್ಬಿಟ್ಟಿರುತ್ತದ, ಆ ಪ್ರಿಸರ್ವೇಟಿವ್ ಹೊಡೆದಿದ್ದೆಲ್ಲ ಇದರಲ್ಲಿ ಹಂಗೆ ಅಂಟ್ಕೊಂಡಿರುತ್ತೆ ಅಂತಲ್ಲ. ಹಾಗಾಗಿ ನಾವು ಕೂಡ ಈ ಲೇಹ ಮಾಡಬೇಕಾರೆ ಏನು ಮಾಡಬೇಕು, ಈ ದ್ರಾಕ್ಷಿ ಎಷ್ಟು ಬೇಕೋ ಅಷ್ಟು. ಈಗ ನಾನು ಇದು ಮಾಡಬೇಕಾರೆ ಈ ಥರದ್ದು ಒಂದು ಪ್ಯಾಕೆಟ್ ತೊಗೊತೀನಿ, ಈ ಥರ ಒಂದು ಪ್ಯಾಕೆಟ್ ಒಳಗೆ ಇದೊಂದು ಕಾಲು ಕೆ ಜಿ ಇರುತ್ತೆ, 250 ಗ್ರಾಮ್ ಇರುತ್ತೆ. ಅದನ್ನು ಚೆನ್ನಾಗೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಒಂಚೂರು ಉಪ್ಪಿನ ಪುಡಿ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ತೊಳೆದು ಆಮೇಲೆ ಅದನ್ನು ಬಸ್ಸೆ ಅದು ಒಂದು ಜಾಲರಿ ಥರ ಇರುತ್ತೆ ನೋಡಿ ಕಣ್ಣಿರೋದು, ಅದರೊಳಗೆ ಬಸ್ತಿಟ್ಕೊಂಡು ಒಂದು ಹಬೆ ಪಾತ್ರೆ ಇಡ್ಲಿ ಪಾತ್ರೆ ಇರುತ್ತೆ ಅದರಲ್ಲೊಂದು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಒಂದು 10 ನಿಮಿಷ ಒಂದು 7-8 ನಿಮಿಷ ಸಾಕು. ಅದನ್ನು ಬೇಯಿಸ್ಕೊಂಡಾಗ ಅದೇನಾಗುತ್ತೆ ಚೆನ್ನಾಗೆ ಅದರಲ್ಲೇ ಏನೇ ಹಬೆಲೆ ಅದೇನು ಎಫೆಕ್ಟ್ ಇದ್ದರೂ ಪ್ರಿಸರ್ವೇಟಿವ್ ಅದು ಇದು ಅಂತ ಹೇಳ್ತಾರೆ ಅದರೊಳಗೆ ಏನು ಅಂಟ್ಕೊಂಡೇ ಇರಲ್ಲ ಹೋಗುತ್ತದು. ಅದನ್ನೆಲ್ಲ ನಾವು ನಾನಾ ಥರ ಒಂದು ಮೆಥಡಲ್ಲೇ ತೆಕ್ಕೊಳ್ಬೇಕು. ಈ ಹಬೆಲಿಟ್ಟು ಬೇಯಿಸಿದಾಗ ಅದು ಅದರಲ್ಲಿರೋಂಥ ಏನು ಕೆಮಿಕಲ್ಸ್ ರಿಯಾಕ್ಷನ್ ಆಗಂಥದ್ದಾಗಲಿ ಅದೆಲ್ಲ ಏನೂ ಆಗಲ್ಲ. ಆ ನಂತರ ಏನು ಮಾಡಬೇಕು, ಅದು ಮೆದುವಿಗೆ ಚೆನ್ನಾಗಿ ಹಬೆಲಿ ಬೆಂದಿರುತ್ತಲ್ಲ ಅವಾಗ ನಮಗೆ ಸ್ವಲ್ಪ ಇದು ಪ್ರಿಸರ್ವ್ ಮಾಡಿ ಅಂದರೆ ನಾವು ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿನ್ನೋದ್ರಿಂದ ಅದು ಏನು ಹಾಳಾಗಲ್ಲ. ಅದನ್ನು ಸ್ವಲ್ಪ ನಾವು ಒಂದು ಒರಳು ಕಲ್ಲಲ್ಲಾಗಲಿ ಮಿಕ್ಸಿಲಾಗಲಿ ಅದನ್ನು ರುಬ್ಕೋತೀವಿ, ಸ್ವಲ್ಪ ನುಣ್ಣಗೆ ಮಾಡ್ಕೊಂಡ್ಬಿಟ್ಟು ನುಣ್ಣಗೋ ಸ್ವಲ್ಪ ಪಲ್ಪ್ ಇರೋ ಹಾಗೆ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಆಮೇಲೆ ಹಾಗೆ ಈ ಥರ ಸ್ವಲ್ಪ ಜೋನೆ ಬೆಲ್ಲ ಅಂತ ಇರುತ್ತೆ ನೋಡಿ, ಇದು ಜೋನೆ ಬೆಲ್ಲ ಅಂಟು ಬೆಲ್ಲ ಇದನ್ನು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಗುಚ್ಬೇಕದು. ಇಷ್ಟೇ ವಸ್ತು, ಒಣ ದ್ರಾಕ್ಷಿಯನ್ನು ಚೆನ್ನಾಗೆ ತೊಳೆದು ಹಬೆಲಿಟ್ಟು ಬೇಯಿಸಿ ಅದನ್ನು ಒಂದು 10 ನಿಮಿಷ ಬೇಯಿಸಿ ಅದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ರುಬ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನೂ ಬೆಲ್ಲ, ಬೆಲ್ಲ ನೀವೇನು ಜೋನೆ ಬೆಲ್ಲನೇ ಸೇರಿಸ್ಬೇಕು ಅಂತ ಅಲ್ಲ, ಬೇರೆ ಬೆಲ್ಲ ಇದ್ದರೂ ಆಗುತ್ತೆ. ಇದರಲ್ಲಿ ಏನೋ ಕಸ ಇಲ್ಲದೆ ಇರೋದ್ರಿಂದ ಮತ್ತು ನಾವು ರೆಗ್ಯುಲರ್ ಜೋನೆ ಬೆಲ್ಲ ಉಪಯೋಗಿಸಿ ನಮಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಜೋನೆ ಬೆಲ್ಲ ಮಿಕ್ಸ್ ಮಾಡ್ತೀವಿ. ಈ ಮೂರೇ ವಸ್ತುಗಳನ್ನು ಒಂದು ದಪ್ಪ ತಳದ ಪಾತ್ರೆ ಏನು ಇಂಡಾಲಿಯಂ ಪಾತ್ರೆ ಇರ್ತಲ್ಲ ಅದರಲ್ಲೇ ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೀಡಿಯಮ್ ಉರಿಲೇ ಮಗುಚ್ತಾ ಇರಬೇಕು. ಮಗುಚ್ತಾ ಮಗುಚ್ತಾ ಅದು ಅದರಲ್ಲಿ ಏನು ನಾವು ರುಬ್ಕೊಂಡಿರೋದು ನೀರಿನ ಅಂಶ ಎಲ್ಲ ಹೋಗಿ ಈ ಹದಕ್ಕೆ ಈ ಥರ ಒಂದು ಹದಕ್ಕೆ ಬರುತ್ತದೆ ನೋಡಿ, ಹೀಗೆ ಬರುತ್ತದೆ ಈ ಥರ ಬಂದಾಗ ಇಳಿಸಿಟ್ಕೊಂಡು ತಣ್ಣಗಾದಮೇಲೆ ಈ ಥರ ಬಾಟ್ಲಿಲೋ ಈ ಥರ ಬಾಟ್ಲಿಲೋ ಅದರಲ್ಲೋ ಹಾಕ್ಕೊಂಡು ನಮಗೆ ದಿನಕ್ಕೆ ಏನು ರಾತ್ರಿ ಮಲಗಬೇಕಾದ್ರೆ ಊಟ ಎಲ್ಲ ಆದಮೇಲೆ ತಿನ್ನೋದಾದರೆ ಈ ಥರ ಒಂದು ದೊಡ್ಡ ಸ್ಪೂನು ಅಲ್ಲಾದರೆ ಅರ್ಧ, ಸಣ್ಣ ಸ್ಪೂನಲ್ಲಾದರೆ ಒಂದು, ಅಥವಾ ಬೆಳಗ್ಗೆ ತಿಂಡಿ ಎಲ್ಲ ತಿಂದಮೇಲೆ ಒಟ್ಟು ದೇಹಕ್ಕೆ ದಿನ ಒಂದಿಷ್ಟು ದ್ರಾಕ್ಷಿದು ಈ ಅಂಶ ಹೋಗ್ತಾ ಇದ್ದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ
ನನ್ನ ಈ ದ್ರಾಕ್ಷಿಯ ಒಣ ದ್ರಾಕ್ಷಿಯ ಲೇಹದ ಒಂದು ಈ ರೆಸಿಪಿ ಹಾಗೂ ಈ ವಿಡಿಯೋನ್ನು ಮುಗಿಸ್ತಿದ್ದೀನಿ. ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.